ಹಾಯ್ ಹಲೋ ನಮಸ್ಕಾರ. ದೇವರ ಸಿನಿಮಾದ ಟೀಸರ್ ಬಗ್ಗೆ ಈ ಹಿಂದೆ ನಾನು ಮಾತನಾಡಿದ್ದೆ, ಒಂದು ವಿಡಿಯೋ ಕೂಡ ಮಾಡಿದ್ದೆ. ಸದ್ಯ ಇದೀಗ ಬಾಕ್ಸ್ ಆಫೀಸ್ನ ಕೊಳ್ಳೆ ಹೊಡಿತಿರುವಂತಹ ಸಿನಿಮಾ ದೇವರ, ಇದ್ರ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಹೇಗಿದೆ ಸಿನಿಮಾ? ಹಾಗೆ ಒಂದು ದಿನದಲ್ಲಿ 100 ಕೋಟಿ ಬಾಚಿದೆಯಂತೆ. ಹಾಗಾದರೆ ಕರ್ನಾಟಕದಲ್ಲಿ ಎಷ್ಟು ಬಾಚಿದೆ? ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಮೊದಲ ದಿನವೇ ಜೂನಿಯರ್ NTR ಸಿನಿಮಾದ ದೇವರ ಕಲೆಕ್ಷನ್ 100 ಕೋಟಿ ಆಗಿದೆಯಂತೆ ಸ್ನೇಹಿತರೆ. ಹೌದು, ಜೂನಿಯರ್ NTR ಅವರ ನಟನೆಯ ದೇವರ ಸಿನಿಮಾ ಇನ್ನೇನು ಇವತ್ತು ಬಿಡುಗಡೆಯಾಗಿದೆ. ಸದ್ಯ ನಿನ್ನೆ ಫ್ಯಾನ್ ಶೋ ಇಟ್ಟಿದ್ರು. ಎಷ್ಟು ಕ್ರೇಜ್ ಇತ್ತು ಅಂದರೆ ಆ ಥಿಯೇಟರ್ಗಳಲ್ಲಿ ಕೂರೋಕ್ಕೂ ಜಾಗ ಇರಲಿಲ್ಲ, ಅಷ್ಟು ಸೆಲೆಬ್ರೇಷನ್ ಮಾಡಿದ್ರು ನಮ್ಮ ಕರ್ನಾಟಕದಲ್ಲಂತು. ಸದ್ಯ ಅವರ ಕಡೆ ಅಂದರೆ ತೆಲುಗು ಜನ ಯಾವ ರೀತಿಯಲ್ಲಿ ನೋಡಿದ್ರು, ಅವರ ಫ್ಯಾನ್ನ ಒಂದಷ್ಟು ಅಭಿಮಾನವನ್ನು ಹೇಗೆ ವ್ಯಕ್ತಪಡಿಸಿದ್ರು ಅನ್ನೋದು ಈಗಾಗಲೇ ನಿಮ್ಮೆಲ್ಲರೂ ನೋಡ್ತಾ ಇರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಿ. ಸದ್ಯ ಅಮೇರಿಕದಲ್ಲೂ ಕೂಡ ಪ್ರೀಮಿಯರ್ ಇಟ್ಟಿದ್ರಂತೆ ನಿನ್ನೆ. ಅಲ್ಲೂ ಕೂಡ ಮೊದಲ ದಿನವೇ ಬಾಕ್ಸ್ ಆಫೀಸ್ ಲೆಕ್ಕಾಚಾರ ಹಾಕಲಾಗಿತ್ತು ಅಂತ ಕೂಡ ಮಾತು ಬರ್ತಾ ಇದೆ. ಏನು ಯಂಗ್ ಟೈಗರ್ ಅಭಿಮಾನಿಗಳು ಕಳೆದ 6-7 ತಿಂಗಳಿಂದ ಈ ಸಿನಿಮಾ ಬಿಡುಗಡೆಗಾಗಿ ಎದುರು ನೋಡ್ತಾ ಇದ್ರು. ಕೊನೆಗೂ ಅವರ ಆಸೆಯಂತೆಯೇ ದೇವರ Part 1 ಸಿನಿಮಾ ಬಿಡುಗಡೆಯಾಗಿದೆ. RR ಸಿನಿಮಾದ ಬಳಿಕ ಜೂನಿಯರ್ NTR ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿದ್ದು ಸಿನಿಮಾ ಬಗ್ಗೆ ದೇಶ ವಿದೇಶದಲ್ಲಿ ಕ್ರೇಜ್ ಕಮ್ಮಿ ಏನಿಲ್ಲ ಬಿಡಪ್ಪ. ದೇವರ ಸಿನಿಮಾ ಇನ್ನು ತೆಲುಗು, ಕನ್ನಡ, ತಮಿಳು, ಮಲಯಾಳಂ ಹಾಗೂ ಹಿಂದಿ ಸೇರಿದಂತೆ ಒಟ್ಟು 5 ಭಾಷೆಗಳಲ್ಲಿ ಬಿಡುಗಡೆಯಾಗಿದೆ. ಜೂನಿಯರ್ NTR ಜೊತೆ ಬಾಲಿವುಡ್ ನಟಿ ಜಾನ್ವಿ ಕಪೂರ್ ಕೂಡ ನಟಿಸಿದ್ದಾರೆ. ನಟ ಸೈಫ್ ಅಲಿ ಖಾನ್ ಕೂಡ ಇದ್ದಾರಪ್ಪ. ಏನೋ ಸಿನಿಮಾದ ಹೈಲೈಟ್ಸ್ ಏನಪ್ಪ ಅಂದರೆ ಅಡ್ವಾನ್ಸ್ ಬುಕ್ಕಿಂಗ್ಗೆ ಅದ್ಭುತ ರೆಸ್ಪಾನ್ಸ್ ಸಿಕ್ಕಿದ್ದಂತೆ. ಹೌದು, ಟ್ರೇಡ್ ಎಕ್ಸ್ಪರ್ಟ್ಸ್ಗಳು ಈಗಾಗಲೇ 100 ಕೋಟಿ ರೂಪಾಯಿ ಲೆಕ್ಕ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲೆಲ್ಲಿ ಎಷ್ಟೆಷ್ಟು ಕಲೆಕ್ಷನ್ ಆಗಿರಬಹುದು ಅನ್ನೋದು ಒಂದು ಕಡೆ, ಇನ್ನು ಕರ್ನಾಟಕದಲ್ಲಿ ಎಷ್ಟು ಕಲೆಕ್ಷನ್ ಆಗಿದೆ ಅನ್ನೋದು ಈಗ ಮುಂದೆ ಹೇಳ್ತಾ ಹೋಗ್ತೀನಿ. ಹೌದು, ಜೂನಿಯರ್ NTR ಸಿನಿಮಾ ದೇವರ ವಿಶ್ವದಾದ್ಯಂತ ಬೇಡಿಕೆಯಾಗಿದೆ. ಇನ್ನು ಅದರಲ್ಲೂ 2 ತೆಲುಗು ರಾಜ್ಯಗಳು ಹಾಗೂ ಕರ್ನಾಟಕದಲ್ಲಿ ಕ್ರೇಜ್ ಜೋರಾಗಿದೆ. ಅಡ್ವಾನ್ಸ್ ಬುಕ್ಕಿಂಗು ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದ್ದು. ಇನ್ನು ಟ್ರೇಡ್ ಎಕ್ಸ್ಪರ್ಟ್ಸ್ ಪ್ರಕಾರ ಜೂನಿಯರ್ NTR ಸಿನಿಮಾ ಮೊದಲ ದಿನವೇ 100 ಕೋಟಿ ಕಲೆಕ್ಷನ್ ಮಾಡಲಿದೆ ಎಂದು ಹೇಳಿದ್ದಾರೆ. ತೆಲುಗು ರಾಜ್ಯಗಳಲ್ಲಿ ಈ ಸಿನಿಮಾ 50 ಕೋಟಿ ರೂಪಾಯಿಗೂ ಅಧಿಕ ಕಲೆಕ್ಷನ್ ಮಾಡಿದೆಯಂತೆ. ಬೇರೆ ಕಡೆಗಳಿಂದ 48 ಕೋಟಿ ರೂಪಾಯಿ ಬಾಚಿದೆಯಂತೆ. ಹೌದು, ಇನ್ನು ಕರ್ನಾಟಕದಲ್ಲಿ ಎಷ್ಟು ಅಂತ ನೋಡೋದಾದರೆ ಕರ್ನಾಟಕದಲ್ಲೂ ಕ್ರೇಜ್ ಕಮ್ಮಿ ಏನಿಲ್ಲ. ಅದರಲ್ಲೂ ತೆಲುಗು ನಟನೊಬ್ಬ ಕರ್ನಾಟಕದ ಕನೆಕ್ಷನ್ ಸಖತ್ತಾಗಿ ಇಟ್ಕೊಂಡಿದ್ದಾರೆ, ಅಂದರೆ ಕನ್ನಡಿಗರ ಮನ ಗೆದ್ದಿದ್ದಾರೆ ಅವರು. ಹೀಗಾಗಿ ತೆಲುಗು ಹಾಗೂ ಕನ್ನಡ ಸಿನಿಮಾಗಳು ಮೊದಲ ದಿನವೇ ಮುಗಿಬಿದ್ದು ಸಿನಿಮಾ ನೋಡಲಿದ್ದಾರೆ. KVN ಪ್ರೊಡಕ್ಷನ್ ಈ ಸಿನಿಮಾವನ್ನು ನಮ್ಮ ಕರ್ನಾಟಕದಲ್ಲಿ ವಿತರಣೆಯನ್ನು ಮಾಡಿದ್ದಾರಂತೆ. ಮೊದಲ ದಿನವೇ 8-10 ಕೋಟಿ ರೂಪಾಯಿ ಕ್ರಾಸ್ ಕಲೆಕ್ಷನ್ ಮಾಡಿದೆ ಅಂತ ಹೇಳಲಾಗ್ತಿದೆ. ಇನ್ನು ದೇವರ ಸಿನಿಮಾ ಬೇರೆ ರಾಜ್ಯಗಳ ಕಲೆಕ್ಷನ್ ಹೇಗಾಗುತ್ತೆ ಅನ್ನೋದು ಕುತೂಹಲವಿದೆ. ತಮಿಳುನಾಡು, ಕೇರಳ ಹಾಗೂ ಹಿಂದಿ ಬೆಳ್ನಲ್ಲಿ ಈ ಸಿನಿಮಾ 10-15 ಕೋಟಿ ರೂಪಾಯಿ ಆಸುಪಾಸಿನಲ್ಲಿ ಕಲೆಕ್ಷನ್ ಮಾಡಬಹುದೆಂದು ನಿರೀಕ್ಷಿಸಿದೆ. ಇನ್ನು ರಾಜಮೌಳಿ, RRR ಸಿನಿಮಾ ಬಳಿಕ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗುತ್ತಿರುವ ಮೊದಲ ಜೂನಿಯರ್ NTR ಸಿನಿಮಾ. ಈ ಕಾರಣಕ್ಕೆ ಸಿನಿಮಾ ಕುತೂಹಲ ಜಾಸ್ತಿ ಮೂಡಿಸ್ತಾ ಇದೆ. ಇನ್ನು ಸಿನಿಮಾ ಹೈಲೈಟ್ಸ್ ಏನಪ್ಪ ಅಂದರೆ ಸಿನಿಮಾದಲ್ಲಿ ಜೂನಿಯರ್ NTR ಹಾಗೂ ಜಾನ್ವಿ ಕಪೂರ್ ಜೋಡಿ ದೇವರ ಸಿನಿಮಾದ ಪ್ರಮುಖ ಅಟ್ರಾಕ್ಷನ್ ಅಂತ ಹೇಳಬಹುದು. ಯಾಕೆಂದರೆ ಅವರು ಒಂದೊಂಥರ ವಿಚಿತ್ರ ರೂಪದಲ್ಲಿ, ಅಂದರೆ ವಿಚಿತ್ರವಾಗಿ ಹಳ್ಳಿ ಸೊಗಡಿನ ಈ ಹಳ್ಳಿ ಜನ ಹೇಗಿರ್ತಾರೆ ಆ ರೀತಿಯಾಗಿ ಜಾನ್ವಿ ಕಪೂರ್ ಅವರು ಕಾಣಿಸ್ಕೊಂಡಿದ್ರು. ಈಗಾಗಲೇ ನಾನು ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ. ಇನ್ನು ನಟ ಸೈಫ್ ಅಲಿ ಖಾನ್, ಪ್ರಕಾಶ್ ರಾಜ್, ಶ್ರೀಕಾಂತ್, ಮುರುಳಿ ಶರ್ಮಾ, ಅಲಯ ಅರಸನ್, ಇನ್ನು ಚೈತ್ರಾ ರೈ, ಅಭಿಮನ್ಯು ಸಿಂಗ್, ನಂತರ ನಟರ ಒಂದಷ್ಟು ದೊಡ್ಡ ತಾರಾ ಬಳಗವಿ ಈ ಸಿನಿಮಾದಲ್ಲಿ ಇದೆ ಅಂತ ಹೇಳಬಹುದು. ಕೊರಟಾಲ್ ಶಿವ ಅವರು ನಿರ್ದೇಶಿಸಿದ್ದಾರೆ. ಇನ್ನು ರತ್ನವೇಲು ಕ್ಯಾಮ್ರಾ ವರ್ಕ್ ಸಖತ್ತಾಗಿ ಮಾಡಿದ್ದಾರೆ. ಇನ್ನು ಅನಿರುದ್ಧ ಅವರು ಈ ಸಿನಿಮಾಗೆ ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. ಒಂದು ಹೇಳಬೇಕಂದ್ರೆ ಒಂದು ಸೂಪರ್ ಪ್ಯಾಕ್ಡ್ ಸಿನಿಮಾ ಅಂತ ಹೇಳಬಹುದು. ಸಾಕಷ್ಟು ನಿರೀಕ್ಷೆ ಹುಟ್ಟು ಹಾಕಿತ್ತು, ಇದೀಗ ಥಿಯೇಟ್ರಿಗೂ ಬಂದಿದೆ. ಜನ ಅದು ಮುಗಿಬಿದ್ದು ಸಿನಿಮಾವನ್ನು ನೋಡ್ತಾ ಇದ್ದಾರೆ. ಹಾಗೆ ಇದು ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ, ಅದು ಫ್ಯಾಮಿಲಿನೂ ಕೂತು ನೋಡಬಹುದು ಅಂತ ಹೇಳಬಹುದು. ನೀವು ಕೂಡ ಒಂದೊಳ್ಳೆ ಸಿನಿಮಾಗೆ ವೇಟ್ ಮಾಡ್ತಾ ಇದ್ದರೆ ಈಗಲೇ ಸಿನಿಮಾ ನೋಡಿ.